ಸಭೆ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಲೈಟಿಂಗ್ ಫಿಶಿಂಗ್ ವಿರುದ್ಧ ಮೀನುಗಾರರ ಪ್ರತಿಭಟನೆ. ಯಾಂತ್ರೀಕೃತ ಮೀನುಗಾರಿಕೆಯಿಂದ ಸಣ್ಣ ಮೀನುಗಳ ಸಂತತಿ ನಾಶ. ಪರ್ಸಿನ್ ಬೋಟ್ಗಳ ವಿರುದ್ಧ ನಾಡದೋಣಿಯರ ಆಕ್ರೋಶ. ವೈದ್ಯನ ವರ್ಗಾವಣೆ ಖಂಡಿಸಿ ಗ್ರಾಮಸ್ಥರ ಪ್ರತಿಭಟನೆ. ವರ್ಗಾವಣೆ ರದ್ದುಪಡಿಸುವಂತೆ ಇಚ್ಚನಾಳ ಜನರ ಆಗ್ರಹ. ಬೇಕೇ ಬೇಕು ವಿನಾಯತ್ ಡಾಕ್ಟರ್ ಬೇಕು ಅಂತ ಘೋಷಣೆ. ಸುಳ್ವಾಡಿ ಗ್ರಾಮದ ವಿಷಪ್ರಸಾದ ಪ್ರಕರಣ ಮಾಸುವ ಮುನ್ನವೇ ಚಿಂತಾಮಣಿಯಲ್ಲಿ ಅಂಥದ್ದೇ ಘಟನೆ ನಡೆದಿದೆ. ದೇವರ ಪ್ರಸಾದ ತಿಂದು ಮಹಿಳೆಯೊಬ್ಬರು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಕವಿತಾ ಸಾವನ್ನಪ್ಪಿರುವ ಮಹಿಳೆ ಏನು ಕವಿತಾ ಸೇರಿದಂತೆ ಇನ್ನೂ ಹಲವರು ನಿನ್ನೆ ಸಂಜೆ ಚಿಂತಾಮಣಿಯಲ್ಲಿರುವ ಗಂಗಮ್ಮ ದೇವಾಲಯದಲ್ಲಿ ಪ್ರಸಾದವನ್ನ ಸೇವಿಸಿದ್ರಂತೆ. ಬಳಿಕ ಕವಿತಾ ಅಸ್ವಸ್ಥಗೊಂಡಿದ್ರು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕವಿತಾ ಸಾವನ್ನಪ್ಪಿದ್ದಾರೆ. ಕವಿತಾ ಪ್ರಸಾದ ಸೇವನೆಯಿಂದಾಗಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಘಟನೆಯಲ್ಲಿ ಮೂರು ಮಕ್ಕಳು ಸೇರಿದಂತೆ ಆರು ಜನ ಅಸ್ವಸ್ಥಗೊಂಡಿದ್ದು ಚಿಕಿತ್ಸೆಗಾಗಿ ಅವರನ್ನ ಕೋಲಾರದ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನೆ ಹಿನ್ನೆಲೆ ದೇವಸ್ಥಾನದ ಅರ್ಚಕರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಂಸದ ಕೆಎಚ್ ಮುನಿಯಪ್ಪ ಜಾಲಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥ ಮಹಿಳೆಯನ್ನ ವಿಚಾರಿಸಿದ್ದಾರೆ. ಮತ್ತು ಹೊರಗಡೆಯಿಂದ ತಂದು ಕೊಡಬೇಕಿರುವ ಮಾಹಿತಿ ಇಲ್ಲಿರುವ ಮಾಹಿತಿ ಪ್ರಕಾರ ಸದ್ಯಕ್ಕೆ ಇವರು ಹೇಳಿರುವ ಮಾಹಿತಿ ಪ್ರಕಾರ ಪೇಷಂಟ್ಸ್ ಹೇಳಿರುವ ಮಾಹಿತಿ ಪ್ರಕಾರ ದೇವಸ್ಥಾನದ ಒಳಗಡೆ ಪ್ರಸಾದ ತಯಾರು ಮಾಡಲಿಲ್ಲ. ಹೊರಗಿಂದ ಒಬ್ಬರು ಯಾರೋ ಒಬ್ಬ ಲೇಡಿ ಬಂದರು. ಭಕ್ತರಾಗಿರ್ಬೋದು ಅವರು ಈ ದೇವಸ್ಥಾನಕ್ಕೆ ಅವರು ಪ್ರಸಾದ ಮಾಡಿ ಜನರಿಗೆ ಹಂಚಿದ್ರು ಅಂತ. ನಿನ್ನೆ ಕೇಸರಿಬಾತ್ ಜೊತೆಗೆ ಬೇರೆಯವರು ಚಿತ್ರಾನ್ನ ಇನ್ನೊಬ್ಬರು ಇನ್ನೊಂದು ಆ ರೀತಿ ಬೇರೆ ಪ್ರಸಾದಗಳು ಕೂಡ ತಯಾರು ಮಾಡಿ ಹಂಚಿದ್ರು ಅಂತ. ಆದರೆ ಕೇಸರಿಬಾತ್ ತಿಂದವರಿಗೆ ಮಾತ್ರ ಬಂದು ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದು ಅವರ್ ಆದ್ರೂ ಇದು ಮಾಡ್ಲಿಕ್ಕೆ ಆಗಲಿಲ್ಲ. ಇನ್ನು ಎರಡು ಮಕ್ಕಳನ್ನ ನಾವು ಪಿ ಐ ಸಿಗೆ ಅಡ್ಮಿಟ್ ಮಾಡಿದ್ದೀವಿ. ಇನ್ನು ಮೂರು ಜನ ಈಗ ಬಂದಿದ್ದಾರೆ, ಮೂರು ಜನ ಗಂಗಾಧರ್ ರಾಜು ರಾಧಾ ಅಂತ. ಅವ್ರು ಕೂಡ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ. ಇನ್ನು ನಮ್ಮ ಪ್ರತಿನಿಧಿ ಬೆಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬೆಟ್ಟಪ್ಪ, ದೇವಸ್ಥಾನದ ಪ್ರಸಾದವನ್ನ ತಿಂದು ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆಲ್ಲ, ಏನಿದೆ ಇದ್ರ ಬಗ್ಗೆ ಮಾಹಿತಿ ಬೆಟ್ಟಪ್ಪ? ಸುಳ್ವಾಡಿ ಗ್ರಾಮದ ವಿಷಪ್ರಸಾದ ಪ್ರಕರಣ ಮಾಸುವ ಮುನ್ನವೇ ಇದೀಗ ಚಿಂತಾಮಣಿಯಲ್ಲಿ ಅಂಥದ್ದೇ ಒಂದು ಘಟನೆ ಬೆಳಕಿಗೆ ಬಂದಿದೆ. ದೇವರ ಪ್ರಸಾದವನ್ನ ತಿಂದು ಮಹಿಳೆಯೊಬ್ಬರು ಮೃತಪಟ್ಟಿರುವ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಇನ್ನು ಕವಿತಾ ಎಂಬ 24 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ವ್ಯಕ್ತವಾಗ್ತಾ ಇದೆ. ಕವಿತಾ ಸೇರಿದಂತೆ ಇನ್ನೂ ಹಲವರು ಕೂಡ ನಿನ್ನೆ ಸಂಜೆ ಚಿಂತಾಮಣಿಯಲ್ಲಿರುವ ಗಂಗಮ್ಮ ದೇವಾಲಯದಲ್ಲಿ ಪ್ರಸಾದವನ್ನ ಸೇವಿಸಿದ್ರಂತೆ. ಆದರೆ ಅದರ ಬಳಿಕ ಕವಿತಾ ಮಾತ್ರ ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕವಿತಾ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ.
ಕವಿತಾ ಪ್ರಸಾದ ಸೇವನೆಯಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಘಟನೆಯಲ್ಲಿ 3 ಮಕ್ಕಳು ಸೇರಿದಂತೆ 6 ಜನ ಅಸ್ವಸ್ಥಗೊಂಡಿದ್ದು ಚಿಕಿತ್ಸೆಗಾಗಿ ಅವರನ್ನ ಕೋಲಾರದ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಹಿನ್ನೆಲೆ ದೇವಸ್ಥಾನದ ಅರ್ಚಕರನ್ನ ಪೊಲೀಸರು ವಶಕ್ಕೆ ಪಡೆದು ಆತನನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಸಂಸದ ಕೆಎಚ್ ಮುನಿಯಪ್ಪ ಜಾಲಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥ ಅವರನ್ನ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಕೂಡ. ಇನ್ನು ನಮ್ಮ ಪ್ರತಿನಿಧಿ ಬೆಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬೆಟ್ಟಪ್ಪ, ದೇವಸ್ಥಾನದಲ್ಲಿ ಪ್ರಸಾದವನ್ನ ತಿಂದು ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ಬೆಟ್ಟಪ್ಪ? ಏನು ಸುಚಿತ್ರ, ಚಾಮರಾಜನಗರ ಜಿಲ್ಲೆಯ ಸುಳ್ವಾಡಿ ಕಿಚ್ಚಗುತ್ತಿ ಮಾರಮ್ಮ ದೇವಾಲಯದ ದುರಂತ ಮಾಸುವ ಮುನ್ನವೇ ಇದೇ ರೀತಿಯಾದ ಪ್ರಕರಣ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಗಂಗಮ್ಮ ದೇವಾಲಯದಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಸಂಜೆ ಗಂಗಮ್ಮ ದೇವಾಲಯಕ್ಕೆ ಹೋದಂತ ಭಕ್ತರಿಗೆ ಪ್ರಸಾದ ನೀಡಿದ್ದಾರೆ. ಈ ಪ್ರಸಾದ ತಿನ್ನಂತ ಸುಮಾರು 9 ಜನ. ಓಕೆ ಬೆಟ್ಟಪ್ಪ, ಹಾಗಿದ್ರೆ ಆಕೆಯ ಮನೆಯವರು ಏನ್ ಹೇಳ್ತಾ ಇದ್ದಾರೆ ಇವಾಗ? ಈಗ ಅವರ ಮನೆಯ ಅವರ ಪತಿಯಾದ ಗಂಗಾಧರು ಮತ್ತೆ 2 ಮಕ್ಕಳಾದ ರಾಜು ಮತ್ತು ರಾಧಾ ಅಂತ ಮಕ್ಕಳು ಹಾಸ್ಪಿಟಲ್ ಅಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಇದ್ದಾರೆ. ಓಕೆ, ಮತ್ತೆ ಸರಸ್ವತಮ್ಮನವರು ಅವರು ಸಂಬಂಧಿಕರು ಅವರು ಸಹ ಇಲ್ಲಿ ಜಾಲಪ್ಪ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಓಕೆ, ಹಾಗಾದ್ರೆ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗಿ ಹಿಂದಿನ ದಿವಸ ಅಂದ್ರೆ ನಿನ್ನೆ ಪ್ರಸಾದವನ್ನ ಎಷ್ಟು ಜನ ಸೇವಿಸಿದ್ರು, ಅದರಲ್ಲಿ ಎಷ್ಟು ಜನಕ್ಕೆ ಈ ರೀತಿ ಆರೋಗ್ಯ ಚಿಂತಾಜನಕವಾಗಿದೆ ಅಥವಾ ಇನ್ನುಳಿದ ಎಲ್ರಿಗೂ ಅದೇ ರೀತಿ ಆಗಿದ್ಯಾ ಅಥವಾ ಕೆಲವೊಂದು ಜನಕ್ಕೆ ಮಾತ್ರವಾ? ಇಲ್ಲ, ನಿನ್ನೆ ಏನಾಯ್ತು ಅಂತಂದ್ರೆ 9 ಜನರು ಪ್ರಸಾದ ಸೇವಿಸಿದ್ದಾರೆ. ಸೇವಿಸಿದ ತಕ್ಷಣ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಅದರಿಂದ ಅವರನ್ನ 6 ಜನರನ್ನ ಕೋಲಾರದ ತಮಕದ ಜಾಲಪ್ಪ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಇಂದು ಬೆಳಗಿನ ಜಾವ ಚಿಕಿತ್ಸೆ ಫಲಕಾರಿಯಾದೆ ರಾಧಾ ಕವಿತಾ ಎಂಬ 28 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾಳೆ. ಮತ್ತೆ ಇವರ ಪತಿಯಾದ ಗಂಗಾಧರು ಮತ್ತೆ 2 ಮಕ್ಕಳಾದ ರಾಜು ರಾಧಾ ಸರಸ್ವತಮ್ಮ ಎನ್ನುವರು ತೀವ್ರ ನಗ ಘಟಕದಲ್ಲಿ ಇಟ್ಟು ಚಿಕಿತ್ಸೆ ನೀಡುತ್ತಿದ್ದಾರೆ. ಓಕೆ ಬೆಟ್ಟಪ್ಪ, ಹಾಗಿದ್ರೆ ಮುನಿಯಪ್ಪ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಏನಾದ್ರೂ ಹೇಳಿದಾರ, ಸ್ಟೇಟ್ಮೆಂಟ್ ಏನಾದ್ರು ಕೊಟ್ಟಿದಾರ ಮುನಿಯಪ್ಪ ಅವರು? ಸಂಸದರಾದ ಕೆಎಚ್ ಮುನಿಯಪ್ಪ ಅವರು ಆಸ್ಪತ್ರೆ ನಿಗಾಘಟದಲ್ಲಿ ಮಕ್ಕಳನ್ನ ಮತ್ತೆ ಅವ್ರನ್ನೆಲ್ಲ ನೋಡಿಕೊಂಡು ಮತ್ತೆ ಇವ್ರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ತಿಳಿಸಿದ್ದಾರೆ. ಇದೇ ರೀತಿಯಾದ ಜಿಲ್ಲಾಧಿಕಾರಿಗಳಾದ ಇವರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಮತ್ತೆ ಎಸ್ ಪಿ ಅವರು ಎಲ್ಲ ಆಗಮಿಸಿ ಹಾಸ್ಪಿಟಲ್ ಅಲ್ಲಿ ಇದ್ ಮಾಡ್ತಾ ಇದಾರೆ. ಓಕೆ, ಹಾಗಿದ್ರೆ ಬೆಟ್ಟಪ್ಪ, ದೇವಸ್ಥಾನದ ಅರ್ಚಕರು ಏನಂತ ಹೇಳ್ತಾ ಇದ್ರೆ ಅವರನ್ನ ಕೂಡ ಪೊಲೀಸರು ವಿಚಾರಣೆಗೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಅರ್ಚಕರು ಏನಾದ್ರೂ ಹೇಳ್ತಾ ಇದ್ರೆ ಅಥವಾ ಅವರಿಗೆ ಗೊತ್ತಾಗಿ ಇದೇನಾದ್ರು ನಡೀತ ಅಥವಾ ಅವರಿಗೆ ಗೊತ್ತಿಲ್ಲದೆ ಯಾರಾದ್ರೂ ದುಷ್ಕರ್ಮಿಗಳು ಪ್ರಸಾದದ ಮೂಲಕ ಏನಾದ್ರೂ ವಿಷಯ ಏನಾದ್ರು ಹಾಕಿರುವಂತದ್ದು ಮಾಹಿತಿ ಏನಾದ್ರು ಗೊತ್ತಾಗ್ತಾ ಇದೆಯಾ? ಸುಚಿತ್ರ, ದೇವಾಲಯದ ಪೂಜಾರಿ ಮತ್ತೆ ಕಾರ್ಯದರ್ಶಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ತೀವ್ರ ವಿಚಾರಣೆ ಮಾಡಿ ಪೊಲೀಸರು ಸತ್ಯಾಸತ್ಯತೆ ಬಯಲಿಗೆಳೆಯುವ ಸಾಧ್ಯತೆ ಇದೆ. ಓಕೆ, ಧನ್ಯವಾದಗಳು ಬೆಟ್ಟಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ದೋಸ್ತಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಸಿಎಚ್ ವಿಜಯಶಂಕರ್ ಕಣಕ್ಕಿಳಿಯಲಿದ್ದಾರೆ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಹುಣಸೂರು ಪಟ್ಟಣದಲ್ಲಿ ಇಂದು ಸಂಗೊಳ್ಳಿ ರಾಯಣ್ಣ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಸಿಎಚ್ ವಿಜಯಶಂಕರ್ ಅವರು ತಿಳಿಸಿದ್ದಾರೆ. ಆರ್ಟಿಒ ಕಚೇರಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ಘಟನೆ ವಿಜಯಪುರದ ಇಂಡಿ ತಾಲೂಕಿನ ಜಳಕಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ಸ್ಥಳೀಯ ಆರ್ಟಿಒ ಕಚೇರಿಯಲ್ಲಿ ಗಣರಾಜ್ಯೋತ್ಸವ ಆಚರಣೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಡದೆ ಧ್ವಜಾರೋಹಣ ಮಾಡಿದ್ದಕ್ಕೆ ಡಿಎಸ್ಎಸ್ ಪದಾಧಿಕಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ
ಚಡಚಣ ತಾಲೂಕು ಸಂಚಾಲಕ ಮಲ್ಲು ಬನಸೋಡೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇಡದೆ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ. ಇನ್ನು ಸಂವಿಧಾನ ಬರೆದ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಆರ್ಟಿಒ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ಆರ್ಟಿಒ ಅಧಿಕಾರಿ ಸೋಮಶೇಖರ್ ಮಾತನಾಡಿ, ಅಂಬೇಡ್ಕರ್ ಭಾವಚಿತ್ರ ಇಡದೆ ಗಣರಾಜ್ಯೋತ್ಸವ ಆಚರಣೆ ಮಾಡಿದ ನಮ್ಮ ಅಧಿಕಾರಿ ಕುರಿತು ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡುತ್ತೇವೆ ಅಂತ, ಅವರ ಮೇಲೆ ಸೂಕ್ತ ಕ್ರಮವನ್ನ ಕೂಡ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ. ಮಂಗಳೂರಿನಲ್ಲೂ 70ನೇ ಗಣರಾಜ್ಯೋತ್ಸವವನ್ನ ಆಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇನ್ನು ನಗರದ ನೆಹರು ಮೈದಾನದಲ್ಲಿ ಸಚಿವ ಯುಟಿ ಖಾದರ್ ಧ್ವಜಾರೋಹಣವನ್ನ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ, ಪೊಲೀಸ್ ಕಮಿಷನರ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಮುಂದಕ್ಕೆ ಶ್ರೀಮತಿ ಹರಿನಿತಿ ಹಿರಿಯ ಶುಶ್ರೂಷಕಿ, ವೆಲ್ಲಾ ಜಿ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯ, ಶ್ರೀ ಮಂಜುನಾಥ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೂರ್ಯ. ಬಾಗೇಪಲ್ಲಿಯಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಾಗೇಪಲ್ಲಿ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ತಹಶೀಲ್ದಾರ್ ಮೊಹಮ್ಮದ್ ಅಸ್ಲಾಂ ರವರಿಂದ ಧ್ವಜಾರೋಹಣ ನೆರವೇರಿತು. ಈ ವೇಳೆ ತಾಲೂಕಿನ ಹಲವು ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿ ಶಾಸಕ ಸುಬ್ಬಾರೆಡ್ಡಿ ಸೈಕಲ್ಗಳನ್ನು ವಿತರಣೆ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಟ್ಟಣದ ವೇದಾವತಿ ಶಾಲೆಯಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹತ್ತರ ಭಯ ಹತ್ತಿರ ಬೇಡ ಎನ್ನುವ ವಿಷಯವನ್ನ ಕುರಿತು ಹೈಕೋರ್ಟ್ ವಿಶ್ರಾಂತ ನ್ಯಾಯಾಧೀಶ ಅರಳಿ ನಾಗರಾಜ್ ಉಪನ್ಯಾಸವನ್ನ ನೀಡಿದರು. ಇನ್ನು ಕಾರ್ಯಕ್ರಮವನ್ನ ಖ್ಯಾತ ಸಾಹಿತಿ ಚಟ್ನಹಳ್ಳಿ ಮಹೇಶ್ ಉದ್ಘಾಟನೆಯನ್ನ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ದಿ ಮಂಡಳಿಯ ಅಧ್ಯಕ್ಷ ಸಿಎನ್ ಶೇಖರಪ್ಪ, ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್, ಶಾಲಾ ಮುಖ್ಯೋಪಾಧ್ಯಾಯರಾದ ಟಿ ರಮೇಶ್ ಹಾಗೂ ಶಿವಪುರ ಮಲ್ಲೇಗೌಡ ಉಪಸ್ಥಿತರಿದ್ದರು. ಎಸ್ಎಲ್ಸಿ ವಿಶೇಷವಾಗಿ ಹತ್ತನೇ ತರಗತಿ ಬರ್ತಿದ್ದಾಗೇನೆ ನಮಗೆ ತುಂಬಾ ಆತಂಕದಲ್ಲಿ ಇರ್ತೀವಿ, ಅದರಲ್ಲೂ ವಿಶೇಷ ಪರೀಕ್ಷಾ ಸಮಯದಲ್ಲಿ. ಆತಂಕದ ಕ್ಷಣಗಳೇನಿದೆ ಅದನ್ನ ಬಹಳ ಅದ್ಭುತವಾಗಿ ಆ ಟೈಟ್ಲ್ ಕೊಟ್ಟಿರೋದಿದೆಯಲ್ಲ, ಹತ್ತರ ಭಯ ಹತ್ತಿರ ಬೇಡ ಅನ್ನುವಂಥದ್ದು. ನಿಜವಾಗ ನಾನು ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಂಥದ್ದೊಂದು ವಿಷಯವನ್ನು ಇಟ್ಕೊಂಡು ಇವತ್ತು ನಮಗೆ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಈ ಶಾಲೆಯಲ್ಲಿ. ಹಾಗಾಗಿ ನಾವು ಅದನ್ನು ವಿಷಯವನ್ನು ಗುರುಗಳ ಬಾಯಲ್ಲೇ ನಾವು ಅದನ್ನು ಕೇಳೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ನಾಡಿನಾದ್ಯಂತ ಅವರ ಹೆಸರು ಚಿರಸ್ಥಾಯಿಯಾಗಿದೆ. ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ಆಗಿದ್ದಂಥವರು ಆ ಮಹನೀಯರು ಇಲ್ಲಿ ಆಗಮಿಸಿರೋದು ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಭಾವಿಸ್ತಾ, ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಮತ್ತೆ ಸ್ವಾಗತವನ್ನು ನೀಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ಎಲ್ಲರಿಗೂ ವಿಶೇಷವಾಗಿ ಈ ವೇದಿಕೆಯಲ್ಲಿರುವ
ಮೈಸೂರಿನಲ್ಲಿ ಆಯುಷ್ ಪದ್ಧತಿಯ ಮೂಲಕ ಆಯುಷ್ ಅರಿವು ಸ್ವಸ್ಥ ವೃತ್ತ ಮತ್ತು ಯೋಗ ಎಂಬ ಒಂದು ದಿನದ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಪುಷ್ಪಲತಾ ಜಗನ್ನಾಥ್, ಪುರಾತನ ಕಾಲದಂತೆ ನೆಮ್ಮದಿಯಿಂದ ಜೀವನ ಮಾಡಬೇಕಾದರೆ ನಾವು ನಮ್ಮದೇ ಪದ್ಧತಿ, ಯೋಗ, ಸಂಸ್ಕೃತಿ, ಸಂಸ್ಕಾರವನ್ನು ಕಲಿಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿತ್ತು. ಸರ್ಕಾರಿ ಆಯುರ್ವೇದ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಪ್ರಭುಸ್ವಾಮಿ ಅವರು ಹೆಣ್ಣು ಮಕ್ಕಳಲ್ಲಿ ಸ್ವಾವಲಂಬಿ ಜೀವನವನ್ನ ನಡೆಸುವುದು ಹೇಗೆ ಅನ್ನೋದನ್ನ ತಿಳಿಸಿದ್ದಾರೆ. ಈ ವೇಳೆ ಮೈಸೂರಿನ ಮಹಾನಗರ ಪಾಲಿಕೆಯ ಉಪಮೇಯರ್ ಶಫಿ ಅಹಮದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹುಬರಗವಾಡಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಯಭಾಗ ಕ್ಷೇತ್ರ ಶಾಸಕ ಡಿಎಂ ಐಹೊಳೆ ಗ್ರಾಮದ ಜನರಿಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ 100 ಅಡಿಗೆ ಗ್ಯಾಸ್ಗಳನ್ನು ನೀಡಿದ್ದಾರೆ. ಇನ್ನು ಈ ವೇಳೆ ಶಾಲಾ ವಿದ್ಯಾರ್ಥಿಗಳಿಂದ ಗಣರಾಜ್ಯೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ವೇಳೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ವಿಜಯಪುರದ ಚಡಚಣದಲ್ಲಿ ಅದ್ದೂರಿಯಾಗಿ 70ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಶಾಸಕ ದೇವಾನಂದ ಚೌಹಾಣ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಗಣರಾಜ್ಯೋತ್ಸವ ಅನ್ನುವುದು ಬಿಆರ್ ಅಂಬೇಡ್ಕರ್ ಅವರ ಶ್ರಮದ ಪ್ರತಿಫಲ. ಸಂವಿಧಾನ ಜಾರಿಗೆ ಬಂದ ಸವಿನೆನಪಿಗಾಗಿ ಭಾರತ ದೇಶಾದ್ಯಂತ ಸಡಗರದಿಂದ ಸಂಭ್ರಮಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪಿಎಸ್ಐ ಎಸ್ಎಸ್ ಸಿಮಾನೆ ಅವರ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಪೆರೇಡ್ ನಡೆಯಿತು. ಈ ವೇಳೆ ತಾಲೂಕು ದಂಡಾಧಿಕಾರಿ ಬಸವರಾಜ್ ನಾಗರಾಳ ಸೇರಿ ಹಲವರು ಭಾಗಿಯಾಗಿದ್ದರು. ನಂಜನಗೂಡು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಗಣರಾಜ್ಯೋತ್ಸವ ನಿಮಿತ್ತ ಸಂವಿಧಾನದ ಒಂದು ಓದು ಅಭಿಯಾನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತಾಲೂಕಿನ ದಂಡಾಧಿಕಾರಿ ದಯಾನಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸಂವಿಧಾನ ಎಂದರೆ ಅಂಬೇಡ್ಕರ್, ಅಂಬೇಡ್ಕರ್ ಎಂದರೆ ಸಂವಿಧಾನ ಎಂದು ಜನಪ್ರಚಲಿತವಾಗಿದೆ. ಮೇಲು ಕೀಳು ನೀತಿಯನ್ನ ನಾವು ತೊಡೆದು ಹಾಕಬೇಕು ಎಂದು ಕರೆ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ದಲಿತ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ನಂಜನಗೂಡು ತಾಲೂಕು ವತಿಯಿಂದ
ನಿಷ್ಠಾವಂತ ವೈದ್ಯರ ವರ್ಗಾವಣೆಯನ್ನ ಖಂಡಿಸಿ ರಾಯಚೂರಿನ ಇಚ್ಚನಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಲಿಂಗಸಗೂರು ತಾಲೂಕಿನ ಇಚ್ಚನಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಡಾಕ್ಟರ್ ಇನಾಯತ್ ಬಾಬು ವರ್ಗಾವಣೆ ರದ್ದುಪಡಿಸುವಂತೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಬೇಕೇ ಬೇಕು ಇನಾಯತ್, ಡಾಕ್ಟರ್ ಬೇಕು ಅಂತ ಘೋಷಣೆ ಕೂಗಿ ಪ್ರತಿಭಟಿಸಿದ್ದಾರೆ. ಸುತ್ತ 28 ಗ್ರಾಮಸ್ಥರಿಗೆ ಉತ್ತಮ ಸೇವೆ ಸಲ್ಲಿಸ್ತಾ ಇರುವ ಜೊತೆಗೆ ಆರೋಗ್ಯ ಕೇಂದ್ರದ ಸುಧಾರಣೆಗೆ ಡಾಕ್ಟರ್ ಇನಾಯತ್ ಬಾಬು ಉತ್ತಮ ಸೇವೆಯನ್ನ ನೀಡ್ತಾ ಇದ್ದಾರೆ. ವರ್ಗಾವಣೆ ರದ್ದುಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ 28 ಗ್ರಾಮಸ್ಥರು ತಾಲೂಕು ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿದ್ರು. ಸಿಂಧನೂರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ 70ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಆದರೆ ಈ ಕಾರ್ಯಕ್ರಮ ಸರ್ಕಾರಿ ಅಧಿಕಾರಿಗಳ ಮುಸುಕಿನ ಗುದ್ದಾಟದ ವೇದಿಕೆಯಾಗಿತ್ತು. ಸಮಾಜ ಕಲ್ಯಾಣ ಅಧಿಕಾರಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವೇದಿಕೆಯ ಮೇಲೆ ಹೋಗದೆ ಕಾರ್ಯಕ್ರಮ ಮುಂಭಾಗದಲ್ಲೇ ಕೂತಿದ್ರು. ಇದು ಒಂದು ಕಡೆಯಾದರೆ ನಗರದ ಎಲ್ಲಾ ಶಾಲೆಗಳ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ರು. ಆದರೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಶಾಲಾ ಮಕ್ಕಳು ಪರದಾಡಿದ್ದಾರೆ. ಕನಿಷ್ಠ ಕುಡಿಯಲು ನೀರಿನ ವ್ಯವಸ್ಥೆ ಮಾಡದ ತಾಲೂಕು ಆಡಳಿತ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸಾರ್ವಜನಿಕರು ಕಾರ್ಯಕ್ರಮವನ್ನ ಅರ್ಧಕ್ಕೆ ಬಿಟ್ಟು ಮನೆ ಕಡೆ ಹೆಜ್ಜೆ ಹಾಕಿದ್ದಾರೆ. ಎಪ್ಪತ್ತನೇ ಗಣರಾಜ್ಯೋತ್ಸವಕ್ಕೆ ನಮ್ಗೆಲ್ಲರಿಗೂ ತುಂಬಾ ನೋವಾಗಿದೆ ಸಂಘಟನೆ. ಯಾಕಂದ್ರೆ ಮಕ್ಕಳೂರು ಈ ನಮ್ಮ ಸಿಂಧನೂರು ತಾಲೂಕಿನಲ್ಲಿ 100 ಶಾಲೆಗಳಿದಾವೆ. 100 ಶಾಲೆಗಳಿದ್ರು ಸಹ ಬರೀ 20 ಶಾಲೆ ಮಕ್ಕಳು ಮಾತ್ರ ಬಂದಿದ್ದಾರೆ. ಸರ್ಕಾರಿ ಶಾಲೆ ಮಾತ್ರ ಬಂದಿದ್ದಾವೆ, ಬೇರೆ ಬೇರೆ ಶಾಲೆಗಳು ಬಂದಿಲ್ಲ. ಆಮೇಲೆ ಇಂಗ್ಲಿಷ್ ಬ್ಯಾನರ್ ತರಬಾರ್ದಂತ ಎಲ್ಲರಿಗೂ ಗೊತ್ತಿದ್ದು ಸಹ ಸ್ಕೌಟ್ ಅಲ್ಲಿ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಕಾರ್ಯ ಶ್ಲಾಘನೀಯ. ಸ್ವಾಮೀಜಿಯವರಿಗೆ ಭಾರತ ರತ್ನ ನೀಡಲೇಬೇಕು. ಸ್ವಾಮೀಜಿಯ ಭಾವಚಿತ್ರವುಳ್ಳ ಪಡಿತರ ಚೀಟಿ ನೀಡಬೇಕು ಅಂತ ಹಾವೇರಿಯಲ್ಲಿ ಜಮೀರ್ ಅಹಮದ್ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ರಮೇಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ತೊರೆಯಲ್ಲ. ಸಮ್ಮಿಶ್ರ ಸರ್ಕಾರ ತನ್ನ ಅಧಿಕಾರ ಅವಧಿಯನ್ನ ಪೂರ್ಣಗೊಳಿಸುತ್ತೆ. ಇನ್ನು ಬಿಜೆಪಿ ತಿಪ್ಪರ್ಲಾಗ ಹಾಕಿದ್ರೂ ಸರ್ಕಾರ ಕೆಡವಲು ಸಾಧ್ಯವಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ಮನ್ ಕಿ ಬಾತ್ ಕ್ಕಿಂತ ಕಾಮ್ ಕಿ ಬಾತ್ ಅಗತ್ಯವಿದೆ. ಪ್ರಧಾನಿ ಮೋದಿ ಮಾತಿನಿಂದ ದೇಶದ ಜನತೆಯನ್ನ ಮೂರ್ಖರನ್ನಾಗಿಸಿದ್ದಾರೆ ಎಂದು ಮೋದಿ ವಿರುದ್ಧ ಕಿಡಿಕಾರದ ಜಮೀರ್ ಲೋಕಸಭೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಹಿಡಿಯುತ್ತೆ. ಈ ಬಾರಿ ಮೋದಿ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ. ಇನ್ನು ರಾಷ್ಟದ ಜನತೆಗೆ ನರೇಂದ್ರ ಮೋದಿಯ ಬಣ್ಣ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಲೈಟಿಂಗ್ ಫಿಶಿಂಗ್ ಅನ್ನ ವಿರೋಧಿಸಿ ಮಂಗಳೂರಿನಲ್ಲಿ ಮೀನುಗಾರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಮುದ್ರಕ್ಕೆ ಪ್ರಜ್ವಲಿಸುವ ಬೆಳಕು ಹಾಕಿ ಮೀನುಗಾರಿಕೆಗೆ ಮುಂದಾಗಿರುವ ಪರ್ಸಿನ್ ಬೋಟ್ಗಳ ವಿರುದ್ಧ ನಾಡದೋಣಿಯ ಮೀನುಗಾರರು ಆಕ್ರೋಶವನ್ನ ಹೊರಹಾಕಿದ್ರು. ಮಂಗಳೂರು ಮೀನುಗಾರಿಕಾ ಸಹಾಯಕ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆದಿದೆ. ಈ ವೇಳೆ ಮಾತನಾಡಿದ ಮೂಲ ಮೀನುಗಾರಿಕಾ ಸಂಘಟನೆಯ ಸದಸ್ಯ ಕೇಶವ್, ನಾವು ಸಣ್ಣ ಸಣ್ಣ ದೋಣಿಗಳೊಂದಿಗೆ ಮೀನುಗಾರಿಕೆಯನ್ನ ನಡೆಸ್ತಾ ಇದ್ದು ಯಾಂತ್ರೀಕೃತ ಮೀನುಗಾರರಿಂದ ನಮಗೆ ತೊಂದರೆಯಾಗ್ತಾ ಇದೆ. ಅವರು ಫುಲ್ ಟ್ರಾಲ್ ಹಾಕಿ ಲೈಟಿಂಗ್ ಫಿಶಿಂಗ್ ನಡೆಸಿದ್ರೆ ಸಣ್ಣ ಮೀನುಗಳ ಸಂತತಿ ನಾಶವಾಗುತ್ತೆ. ಅಲ್ಲದೆ ದಡಕ್ಕೆ ಮೀನುಗಳು ಬರದೆ ದಡದಲ್ಲೇ ಮೀನುಗಾರಿಕೆ ನಡೆಸುವ ನಮಗೆ ತೊಂದರೆಯಾಗುತ್ತೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಶುರು ಮಾಡಿದ್ದಾರೆ, ಅದಕ್ಕೋಸ್ಕರ ಅವರು ಮಾಡಿದ್ರಿಂದ ನಮಗೆ ಮೂಲ ಕಸಬಿನ ಪರವಾಗಿ ನಾನು ಇವಾಗ ಮಾತಾಡಲಿಕ್ಕೆ ಹೋಗ್ತಿದ್ದೆ. ನಮಗೆ ಅದು ತುಂಬ ತೊಂದರೆ ಆಗ್ತದೆ, ಏಕೆಂದರೆ ಅವರು ಲೈಟ್ ಹಾಕಿ ಪರ್ಸಿನವರು ಲೈಟ್ ಹಾಕಿದರೆ ದೂರದಿಂದ ಮೀನನ್ನು ಅಲ್ಲೇ ತಡೆ ಹಿಡಿದು ಅವರು ಹಿಡಿತಾರೆ. ನಾವು ತೀರ ಪ್ರದೇಶದಲ್ಲಿ ಮೂಲ ಕಸಬು ಮಾಡುವವರು, ನಾವು ಯಾವ ರೀತಿಯಲ್ಲಿ ಜೀವನ ಮಾಡುವ ಅದೇ ಉದ್ದೇಶ ನಮ್ಮ ಉದ್ದೇಶ. ಪರ್ಸಿನವರು ಲೈಟ್ ಹಾಕಿದ್ದಾರೆ, ಅದನ್ನು ಅವರು ಬಂದ್ ಮಾಡಿ ಅದು ಕಾನೂನು.
ದೇಶದೆಲ್ಲೆಡೆ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ತೊಡಗಿದ್ರೆ ಹುಬ್ಬಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಬ್ಯಾನರ್ಗೆ ಕಿಡಿಗೇಡಿಗಳು ಸಗಣಿ ಎರಚಿದ್ದಾರೆ. ಹುಬ್ಬಳ್ಳಿ ತಾಲೂಕು ಕುಸುಗಲ್ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಘಟನೆ ಕುರಿತು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂಬಂಧ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೇರ ಸುದ್ದಿ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜನತಾ ವಾಹಿನಿ.